ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನನಗೆ ಈಗ ಗೊತ್ತಾಯ್ತು, ಇದು ಕುರಿ ಮಾಡೋ ಪ್ರೋಗ್ರಾಮು. ನಾನು ಕುರಿ ಆದೆ. ಓಕೆ ಓಕೆ, ಎಲ್ಲಿದೆ ಕ್ಯಾಮ್ರಾ? ಹಾ ನೋಡ್ರಪ್ಪ, ನಾನು ಕುರಿ ಆದೆ, ನೀವು ಮಾಡಿ ತಮಾಷೆಗೆ ಅಂತ ಗೊತ್ತಾಯ್ತು. ಹಾ ಬನ್ನಿ ಬನ್ನಿ, ಗಿಫ್ಟ್ ಕೊಡ್ ಬನ್ನಿ, ಗಿಫ್ಟ್ ಕೊಡ್ ಬನ್ನಿ. ಲಾಬಾಟುಸ್ಕಿ, ಲಾಬಾಟುಸ್ಕಿ, ಲಾಬಾಟುಸ್ಕಿನ ಬಾಬು ಬಾಸ್ಕಿ ಇರ್ಬೇಕು. ಲೇ, ನಮ್ಮ ಫ್ರೆಂಡ್ ಬಾಬು ಭಾಸ್ಕರ್ ಜೊತೆ ಸೇರ್ಕೊಂಡು ಎಲ್ಲಾರು ಪ್ರಾಂಕ್ ಮಾಡ್ತಾ ಇದ್ದೀರಾ? ಯಾಕ್ರೋ ಹಿಂಗ್ ಮಾತಾಡ್ತಾ ಇದ್ದೀರಾ? ದಯವಿಟ್ಟು ಕನ್ನಡದಲ್ಲಿ ಮಾತಾಡ್ರು, ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ ಅಂತ ಕೈ ಮುಗಿದ್ ಕೇಳ್ಕೋಬೇಕಾ? ಕಾಳಿದಾಸ ಪಿಕ್ಚರ್ ಅಣ್ಣವ್ರ ಪ್ಯಾನ? ಅಯ್ಯೋ, ಇವ್ರು ಆಡ್ತಾ ಇರೋದು ನೋಡ್ತಾ ಇದ್ರೆ ಇವ್ರು ನಿಜವಾದ ಕಾಡು ಮನುಷ್ಯರೇ ಅಂತ ಅನ್ನಿಸ್ತಾ ಇದೆ. ಏನ್ ಮಾಡ್ಲಿ, ಮಿಸ್ ಆಗಿ ಪ್ಯಾರಲಲ್ ಯೂನಿವರ್ಸ್ ಕಾಲಿಟ್ಟು ಆಫ್ರಿಕಾಗೆ ಏನಾದ್ರು ಬಂದ್ಬಿಟ್ಟ? ಬಾಯ್ ಬಿಟ್ಟು ಏನಾದ್ರೂ ಮಾತಾಡ್ರು. ಇವ್ರ ಭಾಷೆ ಟ್ರೈ ಮಾಡ್ತೀನಿ. ಸಾಕ್ ಮಿಸ್ರಯ್ಯ, ಬಾಯ್ ಬಿಟ್ರೆ ಬಾಯ್ ಪಡ್ಕೋತಾ ಇದೀರ ಅವಲಿಂದ. ಅಯ್ಯೋ ಶಿವಪ್ರಸಾದ, ಇವ್ರನ್ನ ಹೀಗೆ ಬಿಟ್ರೆ ನಿನ್ನ ಬಂಡೀಪುರಕ್ಕೆ ಕರ್ಕೊಂಡೋಗಿ ಬಂಡೆಗೆ ಓಡಿಸ್ತಾರೋ, ಇಲ್ಲ ನಾಗರೊಳಗೆ ಕರ್ಕೊಂಡೋಗಿ ನಾಗಿಣಿ ಕೈಯಲ್ಲಿ ಕಚ್ಚಿಸ್ತಾರೋ ಗೊತ್ತಿಲ್ಲ. ಕಮಾನ್ ಕಮಾನ್ ಶಿವಪ್ರಸಾದ್, ಯೂಸ್ ಯುವರ್ ಬ್ರೈನ್ ವಿಚ್ ಯು ಡೋಂಟ್ ಹ್ಯಾವ್. ಲಕಡಿ ಪಕಡಿ ಜುಮ್ಮಾ ನಮ್ಗೂ ಬರುತ್ತಮ್ಮ. ಕಾಡಾದ್ರೂ ಅಷ್ಟೇ, ನಾಡಾದ್ರೂ ಅಷ್ಟೇ, ಬಿದ್ರೆ ತುಳಿತಾರೆ, ಎದ್ರೆ ಹೇಳಿತಾರೆ ಕಾಲ್ನ. ಚಗಳ ಪಗಳ ಕಗುಳ ಗಜಿಬಿಜಿ ಗಜಿಬಿಜಿ ಜುಮ್ಮಾ ಜಗ ಜುಮ್ಮಾ ಗಜಿಬಿಜಿ ಗಜಿಬಿಜಿನ. ಏನ್ರಯ್ಯ ಮಾತಾಡ್ತಾ ಇದೀರಾ? ಕಡೆ ಪಕ್ಷ ಸಬ್ ಟೈಟಲ್ ಆದ್ರೂ ಆಗ್ರಯ್ಯ, ಅರ್ಥ ಮಾಡ್ಕೊಳ್ತೀನಿ. ಕೇರಳ ಕಾಡಿಂದ ತಪ್ಪಿಸ್ಕೊಂಡ್ಬಂದಿರ್ಬೇಕು. ಚೇಟಾ ಚೇಚಿ, ನಾನು ಮಲಯಾಳಂ ಸಂಸಾರಿಕ್ಯು, ಇವಡೆ ಮೋಹನ್ ಲಾಲ್, ಇಂದ ಮಮ್ಮೂಟಿ, ಇಂದ ಪೃಥ್ವಿರಾಜನ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು. ಇಷ್ಟೇ ಗುರು, ನನಗೆ ಮಲಯಾಳಂ ಗೊತ್ತಿರೋದು. ಬಾರ್ಡ್ರವರೆಗೂ ಬಂದು ಬಾಯ್ ಬಿಡ್ಕೋತಾ ಇದ್ದೀನಿ, ಬಿಟ್ಬಿಡ್ರಯ್ಯ. ನಾನು ಮಾಡಿದ ಕಾಮಿಡಿ ಇವ್ರಿಗೆ ಇಷ್ಟ ಆಗಿದ್ದು. ಓಕೆ ಬ್ರದರ್ಸ್, ಥ್ಯಾಂಕ್ ಯು ಸೋ ಮಚ್, ಇನ್ನೊಂದ್ಸರಿ ಸಿಗುವ. ಹೇಯ್ ನಿಂತ್ಕೊಳ್ಳೋ. ಕನ್ನಡ ಸರ್, ನಿಮ್ ಕನ್ನಡ ಬರುತ್ತಾ? ಅಯ್ಯೋ ಮತ್ತೆ ಯಾಕೆ ಸರ್, ನಿಮ್ ಸಬಾರ್ಡಿನೇಟ್ ಸಾಲ ಅವಾಗಿಂದ ಲಾಚಾಪಚಾ ಲಾಚಾಪಚಾ ಅಂತ ಇದ್ದಾರೆ. ನಾನೆಲ್ಲೋ ಬಾಹುಬಲಿ ಸೆಟ್ ಇಂದ ಓಡ್ ಬಂದಿರೋ, ಕಾಲಕ್ಕೆ ಏನ್ ಫಾರ್ ರಿಲೇಟಿವ್ಸ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನಾನು ಅವ್ರು ಏನ್ ಹೇಳ್ದೆ ಗೊತ್ತಾ? ಗೊತ್ತಿಲ್ಲ ಸರ್. ಹೇಯ್ ಹೇಳ್ರ, ಇದು ನನ್ ಬೇಟೆ, ನಾನೇ ಚುಚ್ಚಿನಿ ಅಂದ್ರು ನಮ್ ರಾಜ. ಹೇಯ್ ಕನ್ನಡ ಬರುತ್ತೆ? ಮತ್ತೆ ಯಾಕ್ರೋ ಅವಾಗ್ಲಿಂದ ಗಾಂಚಲಿ ಬಿಟ್ಟು ಕನ್ನಡ ಮಾತಾಡ್ಲಿಲ್ಲ. ನೋಡ್ರಪ್ಪ ಕನ್ನಡ ಮಾತಾಡಿ, ಖುಷಿ ಆಗತ್ತೆ. ಕನ್ನಡ ನಾಡಲಿದ್ರೆ ಸಿರಿಗನ್ನಡ, ಕನ್ನಡ ಕಾಡಲಿದ್ರೆ ವನಸಿರಿಗನ್ನಡ. ಬೇಟೆ ಬೇಟೆ ಅಂದ್ರೆ ನನ್ನನ್ನು ಬೇಟೆ ಆಡ್ತೀರಾ ಸರ್? ನಾನು ಯಾಕೆ ಸರ್ ಬೇಟೆ? ಏಯ್ ಅದನ್ನ ಕುಯ್ತಾ ಕುಯ್ತಾ ಹೇಳ್ತೀನಿ. ಜುಗುಳಬ ಜುಗುಳಬ ಟುಯ್ಯ ಟುಸ್ಕಿ ಜುಮ್ಕಂಟಬ ಸಾಯದರೆ ಸಾಯದರೆ ಸಾಯೋ ದೊರೆನ? ಅಯ್ಯೋ ನಿಮ್ ದೊರೆ ಸಾಯ್ತಾನೋ ನಾನ್ ಸಾಯ್ತೀನೋ ಗೊತ್ತಾಗ್ತಾ ಇಲ್ವೇ. ಏಯ್ ಲಬ ಲಬ ಮಾವಾ, ಯಾಕ್ ನಗ್ತಿದ್ದೀರಾ? ನೀನ್ ನಗ್ತಾ ಇದೆಯಲ್ಲ, ಅದಕ್ಕೆ ನಾನ್ ನಗ್ತಾ ಇದ್ದೀನಿ. ನಾನು ನೋಡಿದ್ರೆ ನಗು ಬರುತ್ತಾ? ಹಾಗಲ್ಲಮ್ಮ, ಈ ನಿನ್ನ ನಗುವಿಗೆ ಕಾರಣವೇನು? ಇವ್ನು ಯಾರೋ ಟ್ರೆಂಡಿಂಗ್ ವಿಡಿಯೋನೆಲ್ಲ ಮಾಡ್ತಾನೆ, ಇವನಿಗೆ ನಾನು ಫ್ಯಾನ್ ಆಗ್ಬಿಟ್ಟಿದ್ದೀನಿ. ಹೌದಮ್ಮ, ಈ ಬೇಸಿಗೆ ಕಾಲದಲ್ಲಿ ಫ್ಯಾನ್ ಅಲ್ಲ ಎ ಸಿ ಇದ್ರೂ ಶಕೆ ತಪ್ಪದಿಲ್ಲ. ಮಾವ ನಾನು ಹಾಗೆಲ್ಲ ಹೇಳಿದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಕಾಡಲ್ಲಿರೋ ಮನುಷ್ಯ ಫುಲ್ ಅಪ್ಡೇಟ್ ಆಗಿದ್ದಾನೆ, ಅವನ ಹತ್ರ ಮೊಬೈಲ್ ಇದೆ, ರೀಲ್ಸ್ ಮಾಡ್ತಾನೆ, ಆಮೇಲೆ ಕನ್ನಡ ಫೇಮಸ್ ರೀಲ್ಸ್ ನೆಲ್ಲ ಮಾಡ್ತಾನೆ. ಆದ್ರೆ ಅವನಿಗೆ ಈ ಮೊಬೈಲ್ ಬಗ್ಗೆ ಎಲ್ಲ ಹೇಗ್ ಗೊತ್ತು, ಆ ಕಾಡಲ್ಲಿ ಹೇಗ್ ನೆಟ್ವರ್ಕ್ ಸಿಗುತ್ತೆ, ಇದೆಲ್ಲ ಗೊತ್ತಾಗಿಲ್ಲ. ಆದ್ರೆ ಇದನ್ನೆಲ್ಲ ಮಾಡ್ತಾನೆ. ಕಾಡ್ ಮನುಷ್ಯ ರೀಲ್ ಮಾಡ್ತಾನ? ಯಾರೇ ಅದು? ಜಂಗಲ್ ಜಾಕಿ ಅಂಡರ್ಸ್ಕೋರ್ ಜಾರ್ಮುಗ ಅಂತ. ಏನೇ ಇದು, ಹೀಗಿದೆ ಹೆಸರು? ಅಲ್ಲಮ್ಮ, ಸ್ಕೂಲು ಕಾಲೇಜಲ್ಲಿ ಓದಿ ಎಕ್ಸಾಮ್ ಅಲ್ಲಿ ಸ್ಕೋರ್ ಮಾಡಿದ್ರೆ ಚೆನ್ನಾಗಿತ್ತು, ಅಥವಾ ಕ್ರಿಕೆಟ್ ಕಲಿತು ಗ್ರೌಂಡ್ ಅಲ್ಲಿ ಸ್ಕೋರ್ ಮಾಡಿದ್ರೆ ಪರವಾಗಿಲ್ಲ.
ಇದು ಯಾವ್ದಮ್ಮ ಇದು ಅಂಡರ್ ಸ್ಕೋರ್? ನನ್ಗೆ ಯಾಕೋ ಸರಿ ಕಾಣ್ತಿಲ್ಲ ಮಾವಯ್ಯ. ಅದು ಯೂಸರ್ ನೇಮು, ಅದಕ್ಕೆ ಆಗಿದೆ. ಅವನು ಕಾಡಲ್ಲಿರೋ ಹುಡುಗ ಅಲ್ವಾ, ಅದಕ್ಕೆ ಜಂಗಲ್ ಜಾಕಿ ಅಂತ ಇಟ್ಕೊಂಡಿದ್ದಾನೆ. ಅವನ ಹೆಸರು ಜಾರ್ಮುಗ ಅಂತ. ಏನ್ ಕಾಲ ಬಂತಪ್ಪ. ನಾಡಲ್ಲಿರೋ ನೆಟ್ವರ್ಕ್ ನ ತಡ್ಕೊಳಕಾಗ್ದೆ ಪಕ್ಷಿಗಳೆಲ್ಲ ಕಾಡಕ್ ಹೋಗಿದ್ವು. ಈಗ ಕಾಡಲ್ಲೂ ನೆಟ್ವರ್ಕ್ ಸಿಗುತ್ತೆ ಅಂದ್ರೆ ಪಾಪ ಅವೆಲ್ಲ ಎಲ್ಲಿ ಹೋಗ್ಬೇಕು? ಓ ಬಾಬು ಅವರು. ಹಲೋ ಬಾಬು ಅವರೇ, ಹೇಳಿ. ಅದಕ್ಕೆಗಳೇ, ಏನ್ ನಿಮ್ ಯಜಮಾನರುಗಳದ್ದು ಹಾವಳಿ ನೋಡ್ಬಿಟ್ರಾ? ಹೇಗಿದೆ ಗೆಟಪ್ಪು? ನಾನು ಮಾವ ಸೇರ್ಕೊಂಡು ಅವ್ರನ್ನ ರೆಡಿ ಮಾಡಿದ್ದು. ಮಾವ, ಬಾಬು ಅವ್ರು ಫೋನ್ ಮಾಡಿದ್ದಾರೆ, ಅವ್ರ ಗೆಟಪ್ ಚೆನ್ನಾಗಿದೆ ಅಂತ ಹೇಳೋದಕ್ಕೆ. ಇರಿ, ಲೌಡ್ ಸ್ಪೀಕರ್ ಆನ್ ಮಾಡ್ತೀನಿ. ಹೇಳಿ ಬಾಬು ಅವರೇ. ಹಲೋ ಹಲೋ ಅಕ್ಕಿಗಳೇ, ಒಂದ್ ನಿಮಿಷ ಮಾತಾಡ ಕೇಳಿ. ನಾನು ಗೆಟಪ್ಗಳು ಚೆನ್ನಾಗಿದೆಯಾ ಇಲ್ವೋ ಅಂತ ಹೇಳಕ್ ಮಾಡ್ಲಿಲ್ಲ, ಅದು ಶಿವಪ್ನು ಆಫೀಸ್ಗಳಕ್ಕೆ ಬಂದಿಲ್ಲ. ಏನು ಆಫೀಸಿಗೆ ಬಂದಿಲ್ವಾ? ದೇವ್ರೆ ದೇವ್ರೆ, ಮತ್ ಎಲ್ಲಿ ಹೋಗ್ಬಿಟ್ರು? ಶಿವಪ್ನು ಆಫೀಸ್ಗಳಿಗೆ ಬರುವಾಗ ನನಗೂ ಫೋನ್ಗಳು ಮಾಡಿದ್ದ. ನಾವ್ಯಾರೋ ಗೆಟಪ್ಗಳು ಹಾಕೊಂಡು ಬಂದಿಲ್ಲ ಅಂತ ಹೇಳಿದ್ಮೇಲೆ ಅವನು ಮನೆಗಳು ಹೋಗ್ಬಿಟ್ಟು ಕಾಸ್ಟ್ಯೂಮ್ಗಳು ಚೇಂಜ್ ಮಾಡ್ಕೊಬತ್ತೀನಿ ಅಂತ ಹೇಳ್ದ. ಆಮೇಲಿಂದ ಆ ಸಮಯಗಳು ನಾಪತ್ತೆಗಳಾಗ್ಬಿಟ್ಟವನೆ, ಫೋನ್ಗಳು ನಾಟಿ ಬರ್ಗಳು. ಬಾಬು, ನಾನು ಅಪ್ಪ ಮಾತಾಡ್ತಿರೋದು. ನೀವು ಮಾತಾಡ್ತೀರ ಅಂತ ನನ್ಗೆ ಗೊತ್ತು ಅಂಕಲು. ಐನೋ ಲೇ, ಇಂಥ ಸಮಯದಲ್ಲಿ ತಮಾಷೆ ಮಾಡ್ತಾರೇನು? ಶಿವು ಆಫೀಸ್ ಕೆಲಸದ ಮೇಲೆ ಯಾರು ಹೊರಗಡೆ ಹೋಗಿದಾನ ವಿಚಾರಿಸ್ದ್ಯಾ? ಅಯ್ಯೋ, ಇವತ್ ಯಾವ ಫೀಲ್ಡ್ ವರ್ಕ್ಗಳು ಇಲ್ಲ ಅಂಕಲು. ಆಫೀಸ್ಗಳಲ್ಲ ಮೀಟಿಂಗ್ ಗಳಿತ್ತು, ಆ ಯಾಕ್ನು ಇಲ್ಲಿಗೆ ಬರ್ಬೇಕಾಗಿತ್ತು. ಆಮೇಲೆ ಇನ್ನೊಂದು ಅಂಕಲು, ಇವತ್ತು ನಮ್ಮ ರಾಮಾಯಣ ಆಫೀಸ್ಗಳಿಗೆ ಬರುವಾಗ ಅಶೋಕರ ಗಡಿಗಳನ್ನ ರೋಡ್ಗಳಲ್ಲಿ ನೋಡ್ದಂತೆ. ಹನುಮಾನಗಳು ಬಂದು ನೋಡಿದ್ರೆ ಕೀಗಳು ಅಲ್ಲೇ ಇತ್ತಂತೆ. ಆಮೇಲೆ ರಾಮಯ್ಯನು ಅಲ್ಲೇ ಹುಡ್ಕಾಡಿದಾನೆ, ಶಿವಪ್ಪನ ಕಾಣಿಸಿಲ್ಲ. ಅದಕ್ಕೆ ಕೀಗಳು ಇಟ್ಕೊಂಡು ಆಫೀಸ್ಗಳಿಗೆ ಬಂದು ನನಗೆ ಹೇಳ್ದ. ಅದಕ್ಕೆ ನಾನು ಗಾಬರಿಗಳಾಗ್ಬಿಟ್ಟು ನಿಮಗೆ ಫೋನ್ಗಳು ಮಾಡಿದೆ. ದೇವ್ರೆ ದೇವ್ರೆ, ಎಲ್ಲ ಚೆನ್ನಾಗಿದೆ ಅನ್ನೋವಾಗ ನನ್ನ ಗಂಡನಿಗೆ ಇಂಥ ಗತಿ ತಂದ್ಬಿಟ್ಟಿಯಲ್ಲ, ನಾನು ಏನಪ್ಪ ಮಾಡಲಿ? ಅವ್ರು ಎಲ್ಲಿದ್ದಾರೋ ಹೇಗಿದ್ದಾರೋ ಭಗವಂತ. ಸಮಾಧಾನ ಮಾಡ್ಕೊಳಮ್ಮ, ಗಾಬರಿ ಆಗ್ಬೇಡ. ಇದು ಸ್ವಲ್ಪ ಹೊತ್ತಾದ್ಮೇಲೆ ಬರಬಹುದು ಅವ್ನ ಮನೆಗೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.